ಬೆಂಗಳೂರು ನಗರದಲ್ಲಿ ರೌಡಿ ಚಟುವಟಿಕೆಗಳನ್ನು ನಿಯಂತ್ರಣ ಮಾಡಕ್ಕೆ ಈಗಾಗಲೇ ಮಾನ್ಯ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ನೇತೃತ್ವದಲ್ಲಿ ಅನೇಕ ಕ್ರಮಗಳನ್ನು ನಾವು ಕೈಗೊಂಡಿದ್ದೀವಿ. ಅದೇ ರೀತಿ ಇತ್ತೀಚಿನ ದಿನಗಳಲ್ಲಿ ನಡೆದಂತಹ ಕೆಲವು ರೌಡಿ ಕೇಸಸ್ ಅಲ್ಲಿ ಈಗಾಗಲೇ ನಾವು ಬಂಧಿಸಿರುವಂತಹ ಕೆಲವು ರೌಡಿಗಳು ಜೈಲಲ್ಲಿ ಇದ್ದುಕೊಂಡು ಅಲ್ಲಿಂದ ಹೊರಗಡೆ ಕೆಲವರಿಗೆ ಸಂಪರ್ಕ ಮಾಡಿಕೊಂಡು ಅವರು ತಮ್ಮ ಆಕ್ಟಿವಿಟೀಸ್ ಅನ್ನು ಕಂಟಿನ್ಯೂ ಮಾಡ್ತಿದಾರಂತ ಏನು ನಮಗೆ ಖಚಿತ ಮಾಹಿತಿ ಬಂದಿತ್ತು. ಆ ಆಧಾರದ ಮೇಲೆ ಇವತ್ತು ಬೆಳಗಿನ ಜಾವ 5 ಗಂಟೆಗೆ ನಮ್ಮ ಸಿಸಿಬಿ ತಂಡ, ಒಂದು ಡಿಸಿಪಿ, 20 ಇನ್ಸ್ಪೆಕ್ಟರ್ಸ್ ಹಾಗೂ ಸುಮಾರು 100 ಜನ ಕಾನ್ಸ್ಟೇಬಲ್ಸ್ ಒಂದು ತಂಡ ಇವತ್ತು ಬೆಳಗ್ಗೆ 5 ಗಂಟೆಗೆ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗಿ ಅಲ್ಲಿ ಎಲ್ಲ ನಾವು ಪರಿಶೀಲನೆ ಮಾಡಿದ್ವಿ. ಪ್ರತಿಯೊಂದು ಯಾರ್ಯಾರು ಅಂಡರ್ ಟ್ರಯಲ್ ಪ್ರಿಸನರ್ಸ್ ಇದ್ದಾರೆ, ಕನ್ವಿಕ್ಟ್ಸ್ ಇದ್ದಾರೆ, ಎಲ್ಲ ಕೊಠಡಿಯನ್ನು ನಾವು ಪರಿಶೀಲನೆ ಮಾಡಿದ್ವಿ. ಈ ದಾಳಿ ವೇಳೆಯಲ್ಲಿ ನಮಗೆ ಕೆಲವೊಂದು ಮೊಬೈಲ್ಸ್ ಹಾಗೂ ಸಿಮ್ ಕಾರ್ಡ್ಸ್ ಕೂಡ ದೊರೆತಿದೆ. ಇದನ್ನು ನಾವು ಪರಿಶೀಲಿಸಿ ಇವರು ಯಾರ್ಯಾರ ಜೊತೆ ಸಂಪರ್ಕಿಸುತ್ತಿದ್ರು ಅದ್ರ ಬಗ್ಗೆ ಎಲ್ಲ ನಾವು ವಿಚಾರಣೆ ಮಾಡ್ತೀವಿ. ಅದಲ್ಲದೆ ಅಲ್ಲಿ ಕೆಲವರ ಹತ್ರ ಗಾಂಜಾ ಪ್ಯಾಕೆಟ್ಸ್ ಮತ್ತೆ ಗಾಂಜಾ ಸೇದಕ್ಕೆ ಗಾಂಜಾ ಪೈಪ್ಸ್ ಅದನ್ನು ಕೂಡ ಜಪ್ತಿಯಾಗಿದೆ. ಅದಲ್ಲದೆ ಕೆಲವು ಮೆಮೊರಿ ಚಿಪ್ಸ್, ಪೆನ್ ಡ್ರೈವ್ ಅದನ್ನು ಕೂಡ ಜಪ್ತಿ ಮಾಡಿದ್ದೀವಿ, ಮತ್ತೆ ಕೆಲವು ಚಾಕುಗಳನ್ನು ಕೂಡ ನಾವು ಜಪ್ತಿ ಮಾಡಿದ್ದೀವಿ. ಸೊ ಇಷ್ಟು ಪ್ರಮಾಣದಲ್ಲಿ ಇವತ್ತು ಅಲ್ಲಿ ಜೈಲಿಂದ ನಮಗೆ ಸಿಕ್ಕಿದೆ. ಇದು ಯಾವ ರೀತಿ ಹೋಗಿದೆ, ಏನಕ್ಕೆ ತಗೊಂಡಿದ್ರು ಹೊರಡಿ, ಅದ್ರ ಬಗ್ಗೆ ಎಲ್ಲ ನಾವು ಪರಿಶೀಲನೆ ಮಾಡ್ತಾ ಇದೀವಿ. ಸೊ ಒಟ್ಟಾರೆ ಈ ರೌಡಿ ಚಟುವಟಿಕೆಯನ್ನು ನಿಯಂತ್ರಣ ಮಾಡಕ್ಕೆ ಜೈಲಲ್ಲೂ ಕೂಡ ನಾವು ಅಲ್ಲಿದ್ದಂತಹ ಕೈದಿಗಳ ಮೇಲೆ ನಿಗಾ ಇಟ್ಟು ಅವರ ಆಕ್ಟಿವಿಟೀಸ್ ಮೇಲೆ ನಾವು ನಿಗಾ ಇಡಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಈ ಒಂದು ದಾಳಿಯನ್ನು ನಾವು ಮಾಡಿದ್ದೀವಿ. ಅದೇ ಅವರು ಅಲ್ಲೇ ಇದ್ದಂತ ಕೆಲವು ಯುಟೆನ್ಸಿಲ್ಸ್, ಕೆಲವು ಬೇರೆ ಬೇರೆ ಇದನ್ನ ಉಪಯೋಗ ಮಾಡಿಕೊಂಡು ಅವರು ಶಾರ್ಪ್ ಎಜ್ ವೆಪನ್ಸ್ ಅನ್ನ ಮಾಡ್ಕೊಂಡಿದ್ದಾರೆ. ಅದನ್ನ ನಾವು ನಮ್ಮ ದಾಳಿ ವೇಳೆಯಲ್ಲೂ ಕೂಡ ನಾವು ಕಂಡಿದ್ದೀವಿ. ಸೊ ಇದ್ರ ಬಗ್ಗೆಯನ್ನು ಕೂಡ ನಾವು ವಿಚಾರಣೆ ಮಾಡ್ತಾ ಇದೀವಿ. ಈಗಷ್ಟೇ ಎಲ್ಲ ರೇಡ್ ಮುಗಿದಿದೆ. ಸೊ ಇದ್ರ ಬಗ್ಗೆ ಎಲ್ಲ ನಾವು ಮುಂದೆ ಪರಿಶೀಲನೆ ಮಾಡ್ತೀವಿ. ಥ್ಯಾಂಕ್ ಯು.